ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಫೀಸ್ ಆಫ್ ದ ಡೈರೆಕ್ಟರ್ ಜನರಲ್ ಆಫ್ ಸಶಸ್ತ್ರ ಸೀಮಾ ಬಲ್ ಈಸ್ಟ್ ಬ್ಲಾಕ್ ಆರ್ಕೆಪುರಂ ನ್ಯೂ ಡೆಲ್ಲಿ, ಇಲ್ಲಿರುವಂತ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಫಿಲ್ಲಿಂಗ್ ಆಫ್ ಆಫ್ ದ ಫಾಲೋಯಿಂಗ್ ಪೋಸ್ಟ್ ಆಫ್ ಕಾನ್ಸ್ಟೇಬಲ್, ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್, ಡ್ರೈವರ್, ಟ್ರೇಲರ್, ಗಾರ್ಡ್ನರ್, ಕಾಬ್ಲರ್, ವೆಟರ್ನರಿ, ಪೇಂಟರ್, ವಾಷರ್ಮ್ಯಾನ್, ಬಾರ್ಬರ್, ಸಫಾಯಿ ವಾಲಾ ಅಂಡ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಸಶಸ್ತ್ರ ಸೀಮಾ ಬಲ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ನ ಯಾರಲ್ಲಿ ಕರ್ತಿದಾರಪ್ಪ ಅಂದ್ರೆ, ಸಶಸ್ತ್ರ ಸೀಮಾ ಬಲದಲ್ಲೇ ಕರೆದಿದ್ದಾರೆ, ಬಟ್ ಬೇರೆ ಬೇರೆ ಹುದ್ದೆಗಳಿಗೆ ಕರೆದಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಕಾನ್ಸ್ಟೇಬಲ್ ಹುದ್ದೆಗಳು ಯಾವ್ದಕ್ಕೆ ಕರೆದಿದ್ದಾರೆ ಅಂದ್ರೆ, ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್, ಡ್ರೈವರ್, ಟ್ರೇಲರ್, ಟೇಲರ್, ಗಾರ್ಡ್ನರ್, ಕಾಬ್ಲರ್, ವೆಟರ್ನರಿ, ಪೇಂಟರ್, ವಾಷರ್ಮ್ಯಾನ್, ಬಾರ್ಬರ್ ಮತ್ತೆ ಸಫಾಯಿ ವಾಲಾ ಹುದ್ದೆಗೆ ಕರೆದಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ನೋಡೋದಾದ್ರೆ, ಕಾರ್ಪೆಂಟರ್ ಅಲ್ಲಿ ಒಂದು ವೇಕೆನ್ಸೀಸ್ ಇದ್ರೆ, ಬ್ಲಾಕ್ ಮಿಕ್ಸ್ ಅಲ್ಲಿ ಮೂರು ವೇಕೆನ್ಸೀಸ್ ಇದೆ, ಡ್ರೈವರ್ ಅಲ್ಲಿ 96 ಹುದ್ದೆಗಳಿದ್ರೆ, ಟೇಲರ್ ಅಲ್ಲಿ 4 ಹುದ್ದೆಗಳಿವೆ, ಗಾರ್ಡ್ನರ್ ಅಲ್ಲಿ 4 ಹುದ್ದೆಗಳಿವೆ, ಕಾಬ್ಲರ್ ಅಲ್ಲಿ 5 ಹುದ್ದೆಗಳಿವೆ, ವೆಟರ್ನರಿ ಅಲ್ಲಿ 24, ಪೇಂಟರ್ ಅಲ್ಲಿ 3, ವಾಷರ್ಮ್ಯಾನ್ ಅಲ್ಲಿ 58, ಇವು ಬರೀ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಬಾರ್ಬರ್ ಅಲ್ಲಿ ಅಂದ್ರೆ ಕಟಿಂಗ್ ಮಾಡೋರಲ್ಲಿ 19, ಇವು ಕೂಡ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಸಫಾಯಿ ವಾಲಾ ಅಲ್ಲಿ 81, ಇವು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಆಮೇಲೆ ನೋಡ್ರಿ, ಕುಕ್ ಅಲ್ಲಿ 165, ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಕುಕ್ ಫಿಮೇಲ್ ಒಳಗೆ ಒಂದು ಹುದ್ದೆ ಇದೆ. ಆಮೇಲೆ ನೋಡ್ರಿ, ವಾಟರ್ ಕ್ಯಾರಿಯರ್ ಮೇಲ್ ಒಟ್ಟು 79 ಹುದ್ದೆಗಳಿವೆ. ಒಟ್ಟು ನೋಡ್ರಿ, 543 ಹುದ್ದೆಗಳಿಗೆ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ಮೋಡ್ ಅಲ್ಲೇ ಹಾಕ್ಬೇಕು, ಅದ್ಬಿಟ್ಟು ಯಾವುದೇ ಮೋಡ್ ಅಲ್ಲಿ ನಿಮ್ಗೆ ಅವಕಾಶ ಇರಲ್ಲ. ಇಲ್ಲಿ ಪೇ ಸ್ಕೇಲ್ ನೋಡೋದಾದ್ರೆ, ಇವ್ರಿಗೆಲ್ಲ ನೋಡ್ರಿ, 21,700 ರೂಪಾಯಿಂದ 69,100 ರೂಪಾಯಿವರೆಗೂ ನಿಮ್ಗೆ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಏನಿದೆ ಅಂದ್ರೆ, ಸೊ ನೋಡ್ರಿ, ಈ ಡ್ರೈವರ್ ಹುದ್ದೆಗೆ ಏನಪ್ಪ ಅಂದ್ರೆ, ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ, 21 ರಿಂದ 27 ವರ್ಷದೊಳಗೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ನೀವು SSLC ಪಾಸ್ ಆಗಿರ್ಬೇಕು, ಜೊತೆಗೆ ನಿಮ್ಗೆ ನೋಡ್ರಿ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಬೇಕು. ಅದೇ ಕಾನ್ಸ್ಟೇಬಲ್ ವೆಟರ್ನರಿ ಒಳಗೆ ನೋಡ್ರಿ, ನಿಮ್ಮ ವಯೋಮಿತಿ 18 ರಿಂದ 25 ವರ್ಷದೊಳಗೆ ಇರಬೇಕು. ಇಲ್ಲಿ ನೀವು 10th ಪಾಸ್ ಆಗಿರ್ಬೇಕು, ಜೊತೆಗೆ ಸೈನ್ಸ್ ಸಬ್ಜೆಕ್ಟ್ ನಿಮ್ ಮೇನ್ ಸಬ್ಜೆಕ್ಟ್ ಇರ್ಬೇಕು, ಅಂದ್ರೆ 10th ಒಳಗೆ ಸೈನ್ಸ್ ಒಂದು ವಿಷಯ ಆಗಿರ್ಬೇಕು. ಜೊತೆಗೆ ನೋಡ್ರಿ, 1 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ, ಬೇರೆ ಬೇರೆ ಈ ಒಂದು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಅನುಭವವನ್ನ ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ಕಾನ್ಸ್ಟೇಬಲ್, ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್, ಪೇಂಟರ್, ಇಲ್ಲಿ 18 ರಿಂದ 25 ವರ್ಷ ವಯೋಮಿತಿ ಇರುತ್ತೆ. ಇಲ್ಲಿ ಕೂಡ ನೀವು ಏನಪ್ಪ ಅಂದ್ರೆ SSLC ನ ಪಾಸ್ ಆಗಿರ್ಬೇಕು, ಜೊತೆಗೆ 2 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಈ ಒಂದು ಬಡಿಗೆತನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬ್ಲಾಕ್ ಸ್ಮಿತ್ ಅಂದ್ರೆ ಕುಂಬಾರ್ ಅಂತ ಕರಿತೀವಲ್ಲ, ಅವರು ಮತ್ತೆ ಪೇಂಟರ್ ಹುದ್ದೆಗಳಲ್ಲಿ ನಿಮ್ಗೇನಪ್ಪ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ನೋಡ್ರಿ, 1 ವರ್ಷ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು, ITI ಇಂದ ಇದ್ರ ಬಗ್ಗೆ ಮಾಡಿದಂತ ಸರ್ಟಿಫಿಕೇಟ್ ಅನ್ನ ಆದ್ರೂ ಹೊಂದಿರಬೇಕು, ಅಥವಾ 2 ವರ್ಷ ನೀವು ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ರಿಕಗ್ನೈಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಇಂದ ಅಂದ್ರೆ ITI ಮಾಡಿರ್ಬೇಕು, ಯಾವ್ದ್ರಲ್ಲಿ ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್ ಮತ್ತೆ ಪೇಂಟರ್ ಅಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ವೃತ್ತಿ ಪರೀಕ್ಷೆ ಅಂತ ತಗೊಂತಾರೆ, ಆ ವೃತ್ತಿ ಪರೀಕ್ಷೆನೂ ಸಹ ನೀವು ಪಾಸ್ ಆಗಬೇಕು. ನೆಕ್ಸ್ಟ್ ನೋಡ್ರಿ, ಕಾನ್ಸ್ಟೇಬಲ್, ವಾಷರ್ಮ್ಯಾನ್, ಬಾರ್ಬರ್, ಸಫಾಯಿ ವಾಲಾ, ಟೇಲರ್, ಗಾರ್ಡನರ್, ಕಾಬ್ಲರ್, ಕುಕ್ ಮತ್ತೆ ವಾಟರ್ ಕ್ಯಾರಿಗ್ ನೋಡ್ರಿ 18 ರಿಂದ 23 ವರ್ಷ ಇದೆ. ಸೊ ಇಲ್ಲಿ SSLC ಪಾಸ್ ಆಗಿರ್ಬೇಕು, ಜೊತೆಗೆ 2 ವರ್ಷ ಏನಪ್ಪ ಅಂದ್ರೆ ಆ ವೃತ್ತಿಗಳಲ್ಲಿ ನಿಮಗೆ ಕೆಲಸದ ಅನುಭವ ಇರಬೇಕು, ಜೊತೆಗೆ 1 ವರ್ಷ ಏನಪ್ಪ ಅಂದ್ರೆ ನಿಮಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ ಅಥವಾ ವೊಕೇಶನಲ್ ಇನ್ಸ್ಟಿಟ್ಯೂಟ್ ಇಂದ ಏನಪ್ಪ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೆಲಸದ ಅನುಭವದ ಸರ್ಟಿಫಿಕೇಟ್ ಹೊಂದಿರಬೇಕು, ಅಥವಾ 2 ವರ್ಷ ನೀವು ಏನಪ್ಪ ಅಂದ್ರೆ ITI ಮಾಡಿರ್ಬೇಕು, ಯಾವ್ದ್ರೊಳಗೆ ವಾಷರ್ಮ್ಯಾನ್, ಬಾರ್ಬರ್, ಸಫಾಯಿ ವಾಲಾ, ಟೇಲರ್, ಗಾರ್ಡ್ನರ್, ಕಾಬ್ಲರ್, ಕುಕ್ ಮತ್ತೆ ವಾಟರ್ ಕ್ಯಾರಿಯರ್ ಒಳಗೆ. ಆಮೇಲೆ ನೋಡ್ರಿ, ಯಾರು ಮಲ್ಟಿ ಸ್ಕಿಲ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂಡ್ ರಿಸರ್ವ್ ಮತ್ತೆ OBC ಕ್ಯಾಟಗರಿ ಅವರು ಏನಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಇದು ಬಿಟ್ಟು SC ST ಎಕ್ಸ್ ಸರ್ವಿಸ್ಮನ್ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಎಕ್ಸಾಮಿನೇಷನ್ ಫೀಸ್ ಇರಲ್ಲ. ಹಂಗಂದ್ರೆ ಇಲ್ಲಿ ಯಾರಪ್ಪ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಮತ್ತೆ ಆರ್ಥಿಕ ಹಿಂದುಳಿದ ವರ್ಗದವರು ಮತ್ತೆ OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ನೀವು ಆನ್ಲೈನ್ ತುಂಬಬೇಕು, ಅದು ಕೂಡ ಏನಪ್ಪ ಅಂದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.sspreci.gov.in ಮೂಲಕನೇ ಅಪ್ಲಿಕೇಶನ್ಸ್ ನ ನೀವು ತುಂಬಬೇಕಾಗುತ್ತೆ. ಇದಿಷ್ಟೇನಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಸಬ್ ಇನ್ಸ್ಪೆಕ್ಟರ್, ಕ್ಲೀನರ್, ಡ್ರಾಫ್ಟ್ಸ್ಮನ್, ಕಮ್ಯುನಿಕೇಶನ್ ಅಂಡ್ ಸ್ಟಾಫ್ ನರ್ಸ್ ಫಿಮೇಲ್, ಈ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಇಲ್ಲಿ ಸಶಸ್ತ್ರ ಸೀಮಾ ಬಲದಲ್ಲಿ ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. ಸೊ ನೋಡ್ರಿ, ಪೈನರ್ ಒಳಗೆ 20 ಹುದ್ದೆಗಳು ಖಾಲಿ ಇದ್ರೆ, ಡ್ರಾಫ್ಟ್ಸ್ಮನ್ ಒಳಗೆ 3 ಹುದ್ದೆಗಳು, ಕಮ್ಯುನಿಕೇಶನ್ಸ್ ಒಳಗೆ 59 ಹುದ್ದೆಗಳು, ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ನರ್ಸ್ ಫಿಮೇಲ್ 29 ಹುದ್ದೆಗಳು ಖಾಲಿ ಇದಾವೆ. ಸೊ ಇಲ್ಲಿ ಪೇ ಸ್ಕೇಲ್ ನೋಡೋದ್ರೆ 35,400 ರೂಪಾಯಿಂದ 1,12,400 ರೂಪಾಯಿ. ನೆಕ್ಸ್ಟ್ ನೋಡ್ರಿ,
ಇಲ್ಲಿ ನಿಮಗೆ ವಯೋಮಿತಿ ನೋಡೋದಾದ್ರೆ ಪೈನರ್ ಒಳಗೆ ಅಪ್ ಟು 30 ಇಯರ್ಸ್ ಅಂದ್ರೆ 30 ವರ್ಷದವರೆಗೂ ನಿಮಗೆ ಏನಪ್ಪಾ ಅಂದ್ರೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ನೋಡ್ರಿ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಡಿಗ್ರಿ ಅಥವಾ ಡಿಪ್ಲೊಮಾನ ಮಾಡಿರಬೇಕು. ಅದೇ ಡ್ರಾಟ್ಸ್ಮನ್ ಒಳಗೆ ನಿಮಗೆ ವಯೋಮಿತಿ 18 ರಿಂದ 30 ವರ್ಷ. ಇಲ್ಲಿ ಎಸ್ಎನ್ಸಿ ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ SSLC ಪಾಸ್ ಆಗಿರಬೇಕು, ಜೊತೆಗೆ 2 ವರ್ಷ ಏನಪ್ಪಾ ಅಂದ್ರೆ ನ್ಯಾಷನಲ್ ಟ್ರೇಡ್ಸ್ಮನ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಇದನ್ನ ಯಾರು ಕೊಡ್ತಾರೆ ಅಂದ್ರೆ ITI ಅಥವಾ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಕೊಡ್ತಾರೆ ಅಥವಾ ಈಕ್ವಲೆಂಟ್ ಇನ್ಸ್ಟಿಟ್ಯೂಟ್ ಅವರಾದ್ರೂ ಕೊಡ್ತಾರೆ. ಜೊತೆಗೆ ನೋಡ್ರಿ 1 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಡ್ರಾಟ್ಸ್ಮನ್ಶಿಪ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರಬೇಕು. ಅದನ್ನು ಕೂಡ ಏನಪ್ಪಾ ಅಂದ್ರೆ ಆರ್ಕಿಟೆಕ್ಟ್ ಕನ್ಸಲ್ಟೆನ್ಸಿ ಫರ್ಮ್ ಆಫ್ ಕ್ಯಾಟಗರಿ ಬಿ ಮತ್ತೆ ಸಿ ದವರು ಕೊಟ್ಟಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 1 ವರ್ಷ ಸರ್ಟಿಫಿಕೇಟ್ ಯಾವ್ದ್ರೊಳಗೆ ಇರಬೇಕಂದ್ರೆ ನಿಮ್ಗೆ ಆಟೋ ಕ್ಯಾಡ್ ಒಳಗೆ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಸಬ್ ಇನ್ಸ್ಪೆಕ್ಟರ್ ಕಮ್ಯುನಿಕೇಶನ್ ಒಳಗೆ 30 ವರ್ಷದವರೆಗೂ ನಿಮಗೆ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಅಂದ್ರೆ ನೀವು BSc ಮಾಡಿ ಅದರೊಳಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ತಗೊಂಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಆದ್ರೂ ಮಾಡಿರ್ಬೇಕು ಅಥವಾ ಸೈನ್ಸ್ ಮಾಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆದ್ರೂ ತೆಗೆದುಕೊಂಡಿರ್ಬೇಕು. ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆಮೇಲೆ ನೋಡ್ರಿ ಸಬ್ ಇನ್ಸ್ಪೆಕ್ಟರ್ ಸ್ಟಾಫ್ ಫಿಮೇಲ್ ಏನಪ್ಪಾ ಅಂದ್ರೆ 21 ರಿಂದ 30 ವರ್ಷ ನಿಮ್ಗೆ ವಯೋಮಿತಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೀವು 12th ಅನ್ನ ಪಾಸ್ ಆಗಿರ್ಬೇಕು ಸೈನ್ಸ್ ಅಲ್ಲಿ ತೆಗೆದುಕೊಂಡು. ಜೊತೆಗೆ ನೋಡ್ರಿ 3 ವರ್ಷ ನೀವೇನಪ್ಪಾ ಅಂದ್ರೆ ಜನರಲ್ ನರ್ಸಿಂಗ್ ಒಳಗೆ ಕೆಲಸವನ್ನ ಮಾಡಿರ್ಬೇಕು. ಅಂದ್ರೆ ಜನರಲ್ ನರ್ಸಿಂಗ್ ಏನಿರುತ್ತಲ್ಲ ಆ ಒಂದು ಕೋರ್ಸ್ ಅನ್ನ ನೀವು ಕಲ್ತಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಸೆಂಟ್ರಲ್ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಜೊತೆಗೆ ನೀವು ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ. ಜೊತೆಗೆ 2 ವರ್ಷ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಂತ ಅನುಭವ ಇರಬೇಕಾಗತ್ತೆ. ಸೊ ನೋಡ್ರಿ ಎಲ್ಲಾ ಹುದ್ದೆಗಳಿಗೂ ಲಾಸ್ಟ್ ಡೇಟ್ ಇರೋದು ಯಾವ್ದಪ್ಪ ಅಂದ್ರೆ 10th ಜೂನ್. May 10th ಸ್ಟಾರ್ಟ್ ಆಗಿದೆ, 10th ಜೂನ್ಗೆ ಅಂದ್ರೆ June 10th ಸ್ಟಾರ್ಟಿಗೆ June 10ಕ್ಕೆ ಇದು ಎಂಡ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗ, ಆಮೇಲೆ ಎಕನಾಮಿಕಲಿ ಆರ್ಥಿಕ ಹಿಂದುಳಿದ ವರ್ಗ ಮತ್ತೆ ಜನರಲ್ ಕ್ಯಾಟಗರಿ OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ, SC ST ಮತ್ತೆ ಮಾಜಿ ಸೈನಿಕರು ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ತುಂಬೋದನ್ನ ವಿನಾಯಿತಿಯನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ನೀವೇನಪ್ಪಾ ಅಂದ್ರೆ ಅವರು ವೆಬ್ಸೈಟ್ ಇಂದನೆ ಅಪ್ಲಿಕೇಶನ್ ಫೀಸ್ ನ ತುಂಬಬೇಕಾಗುತ್ತೆ. ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ತುಂಬಬಹುದಾಗಿದೆ. ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸೊ ನೋಡ್ರಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಾಫರ್ ಅಲ್ಲಿ 40 ಹುದ್ದೆಗಳು ಖಾಲಿ ಇದಾವೆ. ಇದು ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿ ಎರಡರಿಗೂ ಕೂಡ ಕರೆದಿದ್ದಾರೆ. ಇಲ್ಲಿ ಪೇ ಸ್ಕೇಲ್ ಬಂದು 29,200 ರೂಪಾಯಿಂದ 92,300 ರೂಪಾಯಿ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗೆ 18 ರಿಂದ 25 ವರ್ಷದವರೆಗೆ ನಿಮಗೆ ವಯೋಮಿತಿಯನ್ನು ಕೊಟ್ಟಿರ್ತಾರೆ. ಜೊತೆಗೆ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ನೀವು ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಜಸ್ಟ್ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ಇದ್ರ ಜೊತೆಗೆ ಸ್ಕಿಲ್ ಟೆಸ್ಟ್ ಬೇರೆ ತಗೋತಾರೆ. ಸ್ಕಿಲ್ ಟೆಸ್ಟ್ ನೋಡ್ರಿ 10 ನಿಮಿಷದಲ್ಲಿ ನೀವೇನಪ್ಪಾ ಅಂದ್ರೆ 80 ಶಬ್ದಗಳನ್ನ ಪ್ರತಿ ನಿಮಿಷಕ್ಕೆ ಡಿಟೆಕ್ಟ್ ಮಾಡ್ತಾರೆ, ಅದನ್ನ ಬರ್ತಿಟ್ಕೋಬೇಕು. ಅದನ್ನ ಏನಪ್ಪಾ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕು. ಯಾವ್ದ್ರಲ್ಲಿ 10 ನಿಮಿಷಕ್ಕೆ ಏನಪ್ಪಾ ಅಂದ್ರೆ ಪ್ರತಿ ನಿಮಿಷಕ್ಕೆ 80 ಶಬ್ದಗಳು ಅಂತ ಹೇಳ್ತಾರೆ. ಅದನ್ನ ಬರ್ದಿಟ್ಕೊಂಡು ನೀವೇನಪ್ಪಾ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ದಾಗ 50 ನಿಮಿಷದಲ್ಲಿ, ಹಿಂದಿ ಇದ್ದಾಗ 65 ನಿಮಿಷದಲ್ಲಿ ಏನಪ್ಪಾ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಏನಪ್ಪಾ ಅಂದ್ರೆ ಜನರಲ್ ಕ್ಯಾಟಗರಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ, SC ST ಮತ್ತೆ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇಲ್ಲಿ ಕೂಡ ನೀವು ಅಪ್ಲಿಕೇಶನ್ಸ್ ನ ನೋಡ್ರಿ www.ssbrectt.gov.in ಮೂಲಕನೇ ಅಪ್ಲಿಕೇಶನ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಇದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು. ಸೊ ಇಲ್ಲಿರುವಂತ ಹುದ್ದೆ ಯಾವ್ದು ನೋಡ್ರಿ, ಫಸ್ಟ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಫಾರ್ಮಿಸ್ಟ್ 7 ಹುದ್ದೆಗಳು, ರೇಡಿಯೋಗ್ರಾಫರ್ 21 ಹುದ್ದೆಗಳು, ಆಪರೇಷನ್ ಟೆಕ್ನಿಷಿಯನ್ಸ್ 1 ಹುದ್ದೆಗಳು, ಆಮೇಲೆ ಡೆಂಟಲ್ ಟೆಕ್ನಿಷಿಯನ್ಸ್ 1 ಹುದ್ದೆಗಳು. ಇಲ್ಲಿ ನಿಮ್ಗೆ ಪೇ ಸ್ಕೇಲ್ ಏನಪ್ಪಾ ಅಂದ್ರೆ 29,200 ರೂಪಾಯಿಂದ 92,300 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ. ಫಾರ್ಮಿಸ್ಟಿಗ್ ನೋಡ್ರಿ ಫಸ್ಟ್ ನಿಮ್ಮ ವಯೋಮಿತಿ ಏನಪ್ಪಾ ಅಂದ್ರೆ 20 ರಿಂದ 30 ವರ್ಷ ಇರಬೇಕು. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು. ಜೊತೆಗೆ ನೋಡ್ರಿ ನೀವು ಫಾರ್ಮಸಿ ಒಳಗೆ ಏನಪ್ಪಾ ಅಂದ್ರೆ ಪದವಿ ಅಥವಾ ಡಿಪ್ಲೊಮಾನ ಮಾಡಿರ್ಬೇಕು. ಜೊತೆಗೆ ನೀವೇನಪ್ಪಾ ಅಂದ್ರೆ ಫಾರ್ಮಿಸ್ಟ್ ಆಗಿ ಏನಪ್ಪಾ ಅಂದ್ರೆ ಫಾರ್ಮಸಿ ಆಕ್ಟ್ 1948 ಒಳಗಡೆ ನೋಂದಣಿಯನ್ನ ಮಾಡಿಸ್ಕೊಂಡಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರೇಡಿಯೋಗ್ರಾಫ್. ಇಲ್ಲಿ 20 ರಿಂದ 30 ವರ್ಷ ಇದೆ. ಇಲ್ಲಿ ಕೂಡ ನೀವು 12th ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಆಮೇಲೆ ನೋಡ್ರಿ ನೀವು ಡಿಪ್ಲೊಮಾನ ಯಾವ್ದ್ರೊಳಗೆ ಮಾಡಿರ್ಬೇಕಂದ್ರೆ ರೇಡಿಯೋ ಡಯಾಗ್ನೋಸಿಸ್ ಒಳಗೆ ಡಿಪ್ಲೊಮಾನ ಮಾಡಿರ್ಬೇಕು. ಜೊತೆಗೆ 1 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ರೇಡಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಹಾಸ್ಪಿಟಲ್ ಒಳಗೆ ಕೆಲಸವನ್ನ ಮಾಡದಂತ ಅನುಭವ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ASI ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್, ವಯೋಮಿತಿ 20 ರಿಂದ 30 ವರ್ಷ. ಇಲ್ಲಿ ಕೂಡ 12th ಪಾಸ್ ಆಗಿರಬೇಕು. ಜೊತೆಗೆ ನೋಡ್ರಿ ಡಿಪ್ಲೊಮಾ ಅಥವಾ ಡಿಪ್ಲೊಮಾನ ಹೊಂದಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಒಳಗೆ ಅಥವಾ ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಕಮ್ ಸೆಂಟ್ರಲ್ ಸ್ಟೆರೈಲ್ ಸಪ್ಲೈ ಒಳಗಾದ್ರೂ ನೀವೇನಪ್ಪಾ ಅಂದ್ರೆ ಟ್ರೈನಿಂಗ್ ಅನ್ನ ಪಡೆದಿರಬೇಕು.
ಜೊತೆಗೆ ಎರಡು ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಕೆಲಸದ ಅನುಭವ ಇರಬೇಕು. ಆಮೇಲೆ ನೋಡ್ರಿ ಡೆಂಟಲ್ ಟೆಕ್ನಿಷಿಯನ್ಸ್ ಒಳಗೆ ನೋಡ್ರಿ 20-30 ವರ್ಷ ಇದೆ ನಿಮ್ಮ ವಯೋಮಿತಿ. ಇಲ್ಲಿ ಕೂಡ ನೀವು ಏನಪ್ಪ ಅಂದ್ರೆ 12th ಪಾಸ್ ಆಗಿರ್ಬೇಕು, ಜೊತೆಗೆ 2 ವರ್ಷ ಡಿಪ್ಲೊಮಾನ ಡೆಂಟಲ್ ಹೈಜಿನಿಸ್ಟ್ ಒಳಗೆ ಮಾಡಿರ್ಬೇಕು, ಅದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದವರು ರೆಕಗ್ನೈಸ್ ಮಾಡಿರ್ಬೇಕು. ಜೊತೆಗೆ 1 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಡೆಂಟಲ್ ಟೆಕ್ನಿಷಿಯನ್ಸ್ ಆಗಿ ರೆಪ್ಯೂಟೆಡ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿದಂತ ಅನುಭವ ಇರಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದ್ರೆ ನೋಡ್ರಿ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕ ಹಿಂದುಳಿದ ವರ್ಗ, ಜನರಲ್ ಕ್ಯಾಟಗರಿ ಮತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ, ಎಸ್ಸಿ ಎಸ್ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇಂದ ವಿನಾಯಿತಿ ನೀಡಲಾಗಿದೆ. ಇಲ್ಲಿ ಕೂಡ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಿರಲಿ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿದ್ರೆ www.ssbrectcitt.gov.in ಮೂಲಕ ಅಪ್ಲಿಕೇಶನ್ಸ್ ಹಾಕಬಹುದಾಗಿದೆ. ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಕಮಾಂಡೆಂಟ್ ವೆಟರ್ನರಿ. ಸೊ ನೋಡ್ರಿ ಇಲ್ಲಿ ವಯೋಮಿತಿ ಎಷ್ಟಿದೆಯಪ್ಪ ಅಂದ್ರೆ 23-35 ವರ್ಷದವರೆಗೂ ವಯೋಮಿತಿನ ಕೊಟ್ಟಿದ್ದಾರೆ, ಜೊತೆಗೆ 5 ವರ್ಷ ವಯೋಮಿತಿ ಎಸ್ಸಿ ಎಸ್ಟಿ ಕ್ಯಾಟಗರಿ ಕೊಟ್ಟಿದ್ದಾರೆ. ಆಮೇಲೆ 3 ವರ್ಷ ವಯೋಮಿತಿಯನ್ನ ನಿಮ್ಗೆ ಏನಪ್ಪ ಅಂದ್ರೆ ಒಬಿಸಿ ಅದರ್ ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಕೊಡ್ತಾರೆ. ಪೊಸೆಸಿಂಗ್ ಎ ಬ್ಯಾಚುಲರ್ ಡಿಗ್ರಿ ಇನ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಆರ್ ಇಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ನೀವು ಪದವಿಯನ್ನ ಯಾವ್ದ್ರೊಳಗೆ ಪಡೆದಿರಬೇಕಪ್ಪ ಅಂದ್ರೆ ವೆಟರ್ನರಿ ಸೈನ್ಸ್ ಅಥವಾ ಅನಿಮಲ್ ಹಸ್ಬೆಂಡ್ರಿ ಒಳಗೆ ಪದವಿಯನ್ನ ಪಡೆದಿರಬೇಕು. ಕೊನೆಯ ದಿನಾಂಕ ನೋಡ್ರಿ ಎಲ್ಲಾ ಹುದ್ದೆಗಳಿಗೂ ಜೂನ್ 10 ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಕ್ಯಾಟಗರಿ, ಆರ್ಥಿಕ ಹಿಂದುಳಿದ ವರ್ಗ ಮತ್ತೆ ಒಬಿಸಿ ಕ್ಯಾಟಗರಿ ಅವರು ಏನಪ್ಪಾ ಅಂದ್ರೆ 400 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಅದನ್ನ ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಆದ್ರೂ ತುಂಬಬಹುದು. ಅದೇ ತರನಾಗಿ ಎಸ್ಸಿ ಎಸ್ಟಿ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಇಂದ ವಿನಾಯಿತಿನ ಕೊಡಲಾಗಿದೆ. ಇದಕ್ಕೂ ಕೂಡ ನೀವೇನಪ್ಪ ಅಂದ್ರೆ SSB.applications ಅನ್ನ ನೋಡ್ರಿ www.ssbrectcitt.gov.in ಮೂಲಕ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಇದಿಷ್ಟ ಏನಪ್ಪ ಅಂದ್ರೆ SSB ಅಲ್ಲಿ ಇರುವ ಅಂದ್ರೆ ಸಶಸ್ತ್ರ ಸೀಮಾದಲ್ಲಿರುವಂತ ವಿವಿಧ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವ್ ಏನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.